ವಿಶೇಷವಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ನಮಗೆ ಬಂದಿರೋ ದುಡ್ಡು ಎಷ್ಟು, ನಮಗೆ ಬಂದಿರೋ ಎಂ ಪಿ ಎಷ್ಟು, ಅದಕ್ಕೆಲ್ಲ ಟ್ಯಾಬ್ಲೇಷನ್ ಮಾಡಿ ಟ್ಯಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಲಂಚವನ್ನು ಪಡೆದಿದ್ದಕ್ಕೆ ನಮ್ಮ ಸಂಖ್ಯೆ ಇಷ್ಟಿತ್ತು, ಇದಕ್ಕೆ ಇಷ್ಟು ಲಂಚ ಬೇಕು ಅಂತ ಕೇಳುವಂಥದ್ದು ಒಂದು ಪದ್ಧತಿ ಆಗಬಾರ್ದು ಮತ್ತು ಆಗಕ್ಕೂಡದು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯನ್ನು ಇವ್ರದ್ದು ಟೀಕೆ ಮಾಡ್ತಾಯಿದ್ರು, ಅದು ಬಿಟ್ಟಿ ಭಾಗ್ಯ ಅಂತೇಳಿ ನಮ್ಮ ಜನರನ್ನ ಅವಮಾನ ಮಾಡ್ತಾಯಿದ್ರು. ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಮೋದಿಯ ಗ್ಯಾರಂಟಿ ಅಂತೇಳಿ ಎಲ್ಲ ಆಟೋ ರಿಕ್ಷೆಗಳನ್ನು, ಟ್ಯಾಕ್ಸಿಗಳನ್ನು ಹೊರಡಿಸಿ ಪ್ರಚಾರ ಮಾಡ್ತಾಯಿದ್ದಾರೆ. ಅಂದರೆ ಕಾರ್ಯಕ್ರಮನಂದು ಪ್ರಚಾರ ಅವರು ಇಲ್ಲದ ನೆವವನ್ನು ಒಡ್ಡಿ ಮಾಹಿತಿಯನ್ನು ತಡೆ ಹಿಡಿತಾ ಇದೆ. ಯಾರ್ಯಾರಿಗೆ ಮಾಹಿತಿಯನ್ನು ತಡೆ ಹಿಡಿತಾ ಇದೆ ಅಂದರೆ, ಬರೀ ಯಾವುದೋ ವಿರೋಧ ಪಕ್ಷಗಳಿಗೆ ಮಾಹಿತಿ ಸಿಕ್ಕದಂತೆ ತಡೆತಿರೋದಲ್ಲ, ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರಿಗೂ, ಆರ್ ಎಸ್ ಎಸ್ನಲ್ಲಿರಬಹುದಾದ ಸ್ವಯಂ ಸೇವಕರಿಗೂ ಸಹಿತ ಅವರ ರಾಜಕೀಯ ಪಕ್ಷಕ್ಕೆ ಎಷ್ಟು ಡೊನೇಷನ್ ಯಾವ ಮೂಲದಿಂದ ಬಂದಿದೆ ಅನ್ನೋದನ್ನು ತಿಳಿಯುವ ಅವಕಾಶವನ್ನು, ಅಂದರೆ ಸಂವಿಧಾನದ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19ನಲ್ಲಿರ್ತಕ್ಕಂಥ ಅವಕಾಶವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರವೂ ಮಾಡ್ತಾ ಇದೆ. ವಿಶೇಷವಾಗಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ನಮಗೆ ಬಂದಿರೋ ದುಡ್ಡು ಎಷ್ಟು, ನಮಗೆ ಬಂದಿರೋ ಎಂ ಪಿ ಎಷ್ಟು, ಅದಕ್ಕೆಲ್ಲ ಟ್ಯಾಬ್ಲೇಷನ್ ಮಾಡಿ ಟ್ಯಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಲಂಚವನ್ನು ಪಡೆದಿದ್ದಕ್ಕೆ ನಮ್ಮ ಸಂಖ್ಯೆ ಇಷ್ಟಿತ್ತು, ಇದಕ್ಕೆ ಇಷ್ಟು ಲಂಚ ಬೇಕು ಅಂತ ಕೇಳುವಂಥದ್ದು ಒಂದು ಪದ್ಧತಿ ಆಗಬಾರ್ದು ಮತ್ತು ಆಗಕ್ಕೂಡದು. ಮತ್ತು ಈ ಬಗ್ಗೆ ಜನರ ಹಕ್ಕಿನ ವಿಚಾರವಾಗಿ ಹೋರಾಟ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯವಾದಿಗಳ ತಂಡ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವೇದಿಕೆಗೆ ಮತ್ತು ಹಿರಿಯ ವಕೀಲರಾದಂಥ ವಿಶೇಷವಾಗಿ ಪ್ರಶಾಂತ್ ಭೂಷಣ್ ಮತ್ತು ಕಪಿಲ್ ಸಿಬಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೆ. ಮತ್ತು ಸಾಂವಿಧಾನಿಕ ಮೌಲ್ಯ ಮತ್ತು ಆಶಯಗಳನ್ನು ಎತ್ತಿಡ್ದಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಮಾನ್ಯ ಚೀಫ್ ಜಸ್ಟಿಸ್ ಆದಂತಹ ಶ್ರೀ ಚಂದ್ರಚೂಡ್ ಮತ್ತು ಅವರ ತಂಡಕ್ಕೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಭಾರತದ ಜನರ ಪರವಾಗಿ ಹೇಳ್ತಾ ಇದ್ದೇವೆ. ಯಾಕಂದರೆ ವಿದೇಶದ ಕಂಪನಿಯಿಂದ ಪಡಿತಕ್ಕಂಥ ಹಣ ಇದು ದೇಶದ ಸಮಗ್ರತೆಯನ್ನು ನಷ್ಟ ಮಾಡುತ್ತದೆ. ಅದರಲ್ಲೂ ಭಾರತದ ಶತ್ರು ರಾಷ್ಟ್ರ ಅಂತ ನಾವು ಗಮನಿಸ್ಕೊಂಡಿರ್ತಕ್ಕಂಥ ಪಾಕಿಸ್ತಾನದ ಕಂಪನಿಗಳಿಂದನೇ ಹಣ ಪಡಿತಿರ್ತಕ್ಕಂಥದ್ದು ಇವರು ದೇಶಭಕ್ತರೇ ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಮತ್ತು ಕಳಪೆ ಕಾಮಗಾರಿಗಳ ಮೂಲಕನ ಜನರ ಸಾವಿಗೆ ಕಾರಣವಾದ ಕಂಪನಿಯಿಂದ ಹಣವನ್ನು ಪಡಿತಾ ಇದ್ದಾರೆ. ಮತ್ತು ಲಾಟ್ರಿ ಏಜೆನ್ಸಿಗಳನ್ನು ನಡೆಸ್ತಾ ಇರತಕ್ಕಂಥ ಕೊಟ್ಟಿ ಸಂಸ್ಥೆಗಳ ಮುಖೇನ 1,000 ಕೋಟಿಗೂ ಹೆಚ್ಚು ದೇಣಿಗೆಯನ್ನು ಇವರು ಪಡೆದಿದ್ದಾರೆ. ಅದರ ಅರ್ಥ ಲಂಚ ಪಡೆದಿದ್ದಕ್ಕೂ ಸಹಿತ ರಶೀದಿಯನ್ನು ಕೊಡ್ತಕ್ಕಂಥ ಒಂದು ಅಹಂಕಾರಿ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಕೈಲಿದೆ ಅನ್ನುವಂಥದ್ದನ್ನು ಒಂದು ಮುಖ್ಯವಾದಂಥ ಸಂಗತಿ. ಎರಡನೇದು, ನಮ್ಮೆಲ್ಲ ಸ್ನೇಹಿತರು ಹೇಳ್ತಾ ಇದ್ದಾರೆ, ಒಂದು ಚುನಾವಣೆ ಡಿಕ್ಲೇರ್ ಆಗಿದೆ, ಈಗ ಬಿ ಜೆ ಪಿ ಅಭ್ಯರ್ಥಿಯನ್ನು ಘೋಷಣೆಯಾಗಿದೆ. ಬಿ ಜೆ ಪಿ ಅಭ್ಯರ್ಥಿಯಾದಂಥ ಹಿರಿಯರಾದಂಥ ಶ್ರೀನಿವಾಸ್ ಪೂಜಾರಿ ಅವರು ಈಗಾಗಲೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ವಿಧಾನ ಪರಿಷತ್ತಿನ ಸದಸ್ಯತ್ವ ಇನ್ನೂ 4 ವರ್ಷ ಇದೆ. ಆದ್ದರಿಂದ ಅವ್ರ ಪಕ್ಷ ಅವಕಾಶ ಕೊಟ್ಟರೆ ಇನ್ನೂ 4 ವರ್ಷ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅಂದರೆ ಅವರಿಗೊಂದು ಸಾಂವಿಧಾನಿಕವಾದಂಥ ಹುದ್ದೆ ಇದೆ, ಅವಕಾಶ ಇದೆ. ಹೀಗೆಲ್ಲ ಇರುವಾಗ ಅವರು ಈ ಸರಿ ಈ ಚುನಾವಣೆ ನಿಲ್ಲೋದ್ರ ಮುಖೇನ ವಿರೋಧ ಪಕ್ಷದ ನಾಯಕತ್ವದ ಅವಕಾಶವನ್ನು ಕಳ್ಕೊಳ್ಬಾರ್ದು ಅನ್ನುವಂಥದ್ದನ್ನು ಒಂದು ವಿನಂತಿ. ಮತ್ತು ಇವರು ಏನು ಟಿಕೆಟನ್ನು ಪ್ರಸ್ತಾವನೆ ಮಾಡಿರಲಿಲ್ಲ. ಶೋಭಾ ಗೋ ಬ್ಯಾಕ್ ಆದರೆ ನನಗೆ ಟಿಕೆಟ್ ಬೇಕು ಅಂತಿದ್ದಂಥ ಮುಂಚೂಣಿಯಲ್ಲಿ ಶ್ರೀ ಪ್ರಮೋದ್ ಮಧುರಾಜ್ ಅವರಿದ್ದರು, ಸಿ ಟಿ ರವಿ ಅವರಿದ್ದರು, ಉದಯ್ ಕುಮಾರ್ ಶೆಟ್ಟರು ಅವರಿದ್ದರು. ಅದೆಲ್ಲದಕ್ಕಿಂತ ವಿಶೇಷವಾಗಿ ಯಾರು, ನಮ್ಮ ಶ್ರೀನಿವಾಸ್ ಶೆಟ್ಟರು, ಕುಂದಾಪುರ ಶ್ರೀನಿವಾಸ್ ಶೆಟ್ಟರಿಗೆ ಕಳೆದ ಬಾರಿ ಕಾರಣವೇ ಇಲ್ಲದೆ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿತ್ತು. ಕಾರಣವೇ ಇಲ್ಲದೆ ಅವರು ಹಿರಿಯರವರು, ಯಾವ ಪಕ್ಷದಲ್ಲೇ ಇರಲಿ, ಕೊನೆಯ ಪಕ್ಷ ಶ್ರೀನಿವಾಸ್ ಶೆಟ್ಟರಿಗನ್ನಾದರೂ ಅವಕಾಶಕ್ಕೆ ಪರಿಗಣಿಸ್ಬೋದಿತ್ತು. ಹಾಗಾದ್ರಿಂದ ಮತ್ತು ಉಡುಪಿಯ ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರಿಗೂ ಅಷ್ಟೇ, ಅದಕ್ಕೂ ಮುಂಚೆ ಏನೋ ಟಿಕೆಟನ್ನು ನಿರಾಕರಿಸ್ಲಿಕ್ಕೆ ಅವ್ರಿಗೇನೋ ಕಾರಣ ಇತ್ತಂತೆ, ಮೊನ್ನೆ ಟಿಕೆಟನ್ನು ನಿರಾಕರಿಸ್ಲಿಕ್ಕೆ ಏನೋ ಕಾರಣ ಇರಲಿಲ್ಲ. ಅಂಥ ರಘುಪತಿ ಭಟ್ರಿಗಾದರೂ ಅವಕಾಶವನ್ನು ಮಾಡಿಕೊಡದೆ ಅಧಿಕಾರ ಹೊಂದಿರುವ ವ್ಯಕ್ತಿಗೆ ಮತ್ತೆ ಅಧಿಕಾರವನ್ನು ತಂದುಕೊಡುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ಇವರು ಪಾಪ ಶ್ರೀನಿವಾಸ ಪೂಜಾರರು ಹೇಳ್ತಾ ಇದ್ದಾರೆ, ನನಗೆ ಇದು ಬೇಡಾಗಿತ್ತು, ನನಗೆ ಬೇಕಾಗಿರಲಿಲ್ಲ ಅಂತ. ಸೊ ಈ ಅವಕಾಶ ಬೇಡ ಅಂತ ಹೇಳಿದ್ದವ್ರನ್ನ ಅಭ್ಯರ್ಥಿಯಾಗಿ ಮಾಡಿರೋದ್ರಿಂದ ಬಿ ಜೆ ಪಿ ಪಕ್ಷಕ್ಕೆ ಭಾರಿ ಬ್ಯಾಕ್ಫೈರ್ ಆಗ್ತದೆ ಇದು ಅನ್ನುವಂಥದ್ದು ಸ್ಪಷ್ಟ. ಹಾಗಾದ್ರಿಂದ ಶ್ರೀನಿವಾಸ ಪೂಜಾರರಂಥ ಹಿರಿಯರು ವಿಧಾನ ಪರಿಷತ್ತಲ್ಲಿ ನಿಂತು ಮತ್ತು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಜನರ ಸೇವೆಯನ್ನು ಮಾಡ್ತಾ ಇರಲಿ, ಇಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲುವಾಗಲಿ ಅಂತ ಆಶಿಸ್ತೀನಿ. ಚುನಾವಣಾ ಬಾಂಡ್ ಮಾತ್ರ ಅಲ್ಲ,
ಚುನಾವಣಾ ಬಾಂಡ್ ನಮ್ಮ ಚುನಾವಣಾ ಪ್ರಚಾರದ ಮೇನ್ ಉದ್ದೇಶ. ಪಿ ಎಂ ಕೇರ್ಸ್ ಫಂಡಿನ ಹಣ ಎಲ್ಲಿ ಹೋಯಿತು ಅನ್ನೋದು ನಮ್ಮ ಪ್ರಚಾರದ ಉದ್ದೇಶ. ಇದು ಕೇಂದ್ರ ಸರ್ಕಾರದ ವೈಫಲ್ಯಗಳ ಕೆಲವು ಪಟ್ಟಿಗಳನ್ನು ಹೇಳಿದೆ. ಕಳೆದ ಬಾರಿ ಪುಲ್ವಾಮಾದ ದಾಳಿಯಾಗಿ ಪುಲ್ವಾಮಾ ದಾಳಿಗೆ ಕಾರಣ ಆದವರು ಯಾರು, 360 ಕೆಜಿ RDX ದೇಶದೊಳಗೆ ಬಂದಿದ್ದು ಹೇಗೆ ಅನ್ನೋದು ಈಗ ಪ್ರಸ್ತುತವಾದಂಥ ವಿಚಾರ. ಅದೇ ರೀತಿಯಾಗಿ ಅಂಬಾನಿ ಅದಾನಿಯನ್ನು ಪ್ರೊಟೆಕ್ಟ್ ಮಾಡ್ತಿರ್ತಕ್ಕಂಥದ್ದು ನಮ್ಮ ಮುಖ್ಯವಾದ ವಿಚಾರ. ಮತ್ತು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅಪಮಾನ ಮಾಡಿ ಕಳಿಸಿದ್ದು ನಮ್ಮ ಮುಖ್ಯ ವಿಚಾರ. ಮತ್ತು ಗ್ಯಾರಂಟಿ ಮತ್ತು ಪಾಸಿಟಿವ್ ಆದಂಥ ವಿಚಾರ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಈವರೆಗೆ ದೇಶದಲ್ಲಿ ಮಾಡಿದ ಕೆಲಸ ಒಂದು ಭಾಗ ಅಂತಂದರೆ, ರಾಜ್ಯದಲ್ಲಿ ಅಧಿಕಾರ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟು ಅಷ್ಟೂ ಭರವಸೆಯನ್ನು ನಾವು ಈಡೇರಿಸಿದ್ದೇವೆ. ಆ ಭರವಸೆಗಳನ್ನು ಕೊಟ್ಟಿರೋದು ಇದೆಯಲ್ಲ, ಅದು ಭವಿಷ್ಯದಲ್ಲಿ ಭಾರತದ ಭರವಸೆ ಆಗುತ್ತದೆ. ಅದರಿಂದ ಕೊರೋನಾದ ಫೇಲ್ಯೂರ್ ಮತ್ತು ಕೊರೋನಾದ ವ್ಯಾಕ್ಸಿನ್ ತಯಾರು ಮಾಡಿಕೊಟ್ಟ ಕಂಪ್ನಿ ಕೈಲೇ ದೇಣಿಗೆ ಪಡೆದಿರೋದು, ಇವೆಲ್ಲವೂ ಭಾರಿ ಮುಖ್ಯವಾದಂಥ ವಿಚಾರ ಆಗುತ್ತೆ. ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯನ್ನು ಇವ್ರದ್ದು ಟೀಕೆ ಮಾಡ್ತಾಯಿದ್ರು, ಅದು ಬಿಟ್ಟಿ ಭಾಗ್ಯ ಅಂತೇಳಿ ನಮ್ಮ ಜನರನ್ನು ಅವಮಾನ ಮಾಡ್ತಾಯಿದ್ರು. ಈಗೇನು ಮಾಡ್ತಾಯಿದ್ದಾರೆ ಅಂತಂದರೆ, ಇದು ಮೋದಿಯ ಗ್ಯಾರಂಟಿ ಅಂತೇಳಿ ಎಲ್ಲ ಆಟೋ ರಿಕ್ಷೆಗಳನ್ನು ಟ್ಯಾಕ್ಸಿಗಳನ್ನು ಹೊರಡಿಸಿ ಪ್ರಚಾರ ಮಾಡ್ತಾಯಿದ್ದಾರೆ. ಅಂದರೆ ಕಾರ್ಯಕ್ರಮ ನಮ್ಮದು ಪ್ರಚಾರ ಅವ್ರದ್ದು. ಜನರಿಗೆ ಕೊಟ್ಟಿರೋ ಸವಲತ್ತು ನಮ್ಮದು, ಬ್ಯಾನರು ಅವ್ರದ್ದು. ಆದ್ದರಿಂದ ಇದನ್ನು ಜನರಿಗೆ ಮನವರಿಕೆ ಮಾಡುವಂಥದ್ದು ಈ ಚುನಾವಣೆ. ಮತ್ತು ಇಲ್ಲಿಯ ಸಂಸದರು, 10 ವರ್ಷ ಇದ್ದಂಥ ಸಂಸದರ ಬೇಜವಾಬ್ದಾರಿತನ, ಜನರನ್ನ ಪತ್ರಕರ್ತರೆಡೆಗೂ ಮಾತನಾಡದೇ ಇರತಕ್ಕಂಥ ಅಹಂಕಾರದ ಪ್ರವೃತ್ತಿ, ಕೃಷಿ ಸಚಿವರಾಗಿದ್ದು ಸಹಿತ ಕೃಷಿಕರ ಬೇಕು ಬೇಡಗಳಿಗೆ ಸ್ಪಂದಿಸದೇ ಇರತಕ್ಕಂಥ ರೀತಿ, ಅಡಿಕೆಯ ಆಮದಿನ ಕಾರಣಕ್ಕಾಗಿ ಅಡಿಕೆ ಬೆಳೆಗಾರರಿಗೆ ಆಗ್ತಿರ್ತಕ್ಕಂಥ ತೊಂದರೆ, ಕಾಡು ಪ್ರಾಣಿಗಳ ದಾಳಿ, ಕಸ್ತೂರಿ ರಂಗನ ವರದಿಯ ಜಾರಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೋರಿಸ್ತಿರ್ತಕ್ಕಂಥ ಆಸಕ್ತಿ, ತನ್ಮೂಲಕ ಇಲ್ಲಿಯ ನೆಲವಾಸಿಗಳಿಗೆ ವಿಶೇಷವಾಗಿ ಕುಂದಾಪುರ ಮತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರೀ ಸಫರ್ ಆಗ್ತಾರೆ ಕಸ್ತೂರಿ ರಂಗನ ವರದಿಯಿಂದ, ಈ ವಿಚಾರಗಳು ನಮ್ಮ ಚುನಾವಣೆಯ ಬಹುಮುಖ್ಯ ವಿಚಾರ ಆಗಿರುತ್ತೆ. ಮತ್ತು ಅಡಿಕೆ ಆಮದನ್ನು ಶಿವರಾಮ್ ಶೆಟ್ಟರು ಹೇಳಿದ ಹಾಗೆ, ಅಡಿಕೆ ಆಮದು ಮೋಸ್ಟ್ಲಿ ಭಾರಿ ಗಂಭೀರವಾದ ಪರಿಣಾಮ ಬೀರುತ್ತೆ. ಅದು ಏನು ಕಾನೂನುಬದ್ಧವಾಗಿ ಬರ್ತಿರ್ತಕ್ಕಂಥ ಆಮದು ಮತ್ತು ಅಕ್ರಮವಾಗಿ ಬರ್ತಿರ್ತಕ್ಕಂಥ ಆಮದು, ಇವೆಲ್ಲರ ದೆಸೆಯಿಂದ ಅಡಿಕೆ ಬೆಳೆಗಾರರು ವಿಶೇಷವಾಗಿ ಕುಂದಾಪುರ, ಉಡುಪಿಯ ಗ್ರಾಮಾಂತರ ಭಾಗ, ಕಾರ್ಕಳ ಭಾಗ ಮತ್ತು ಅಲ್ಲಿ ಘಟ್ಟ ಪ್ರದೇಶದಲ್ಲಿ ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ, ಮೂಡಿಗೆರೆ, ಕಳಸ ಮತ್ತು ತರೀಕೆರೆ ಈ ಭಾಗದಲ್ಲಿ ಮೇಜರಾಗಿ ಅಡಿಕೆ ಬೆಳೆಗಾರರಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.